ನೋಡಿ, ನಿನ್ನೆ ಅದಕ್ಕೆ ನಾನು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ, ಗೋಕಾಕದಲ್ಲೇ ಹೇಳಿದ್ದೇನೆ. ಸ್ಪಷ್ಟ ಇದೆ, ನಾವೆಲ್ಲರನ್ನು ಇಟ್ಕೊಂಡು ಚುನಾವಣೆ ಹೋಗ್ತೀವಿ, ಈ ಚುನಾವಣೆಯನ್ನು ಎದುರಿಸ್ತೀವಿ, ಗೆಲ್ತೀವಿ. ನಮ್ಮೆಲ್ಲರೂ ನಮ್ಮದು ಗುರಿ ಸತೀಶ್ ಜಾರಕಿಹೊಳಿ, ನಮ್ಮ ಬಾಲಚಂದ್ರ ಅವ್ರಿಗೆ ಬೈದು ಬೈದು ಅವ್ರದ್ದು ಹೆಸರು ಬರ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಇರಲಿ, ರಮೇಶ್ ಜಾರಕಿಹೊಳಿ ಅವ್ರದ್ದು, ಎಲ್ಲರದ್ದು ಗುರಿ ಒಂದೇ ಇದೆ. ಮುಂದಿನ 18ಕ್ಕೆ 18 ಸ್ಥಾನ ಇಲ್ಲಿ ಗೆಲ್ಲಬೇಕು, ರಾಜ್ಯದಲ್ಲಿ 150 ಸ್ಥಾನ ಗೆಲ್ಲಬೇಕು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಣ್ಣನಿಗೆ ರಾಜಕೀಯ ಸನ್ಯಾಸ ತೋರಿಸಬೇಕು ಅಂತ ಹೇಳುವಂಥ ಸವಾಲನ್ನು ರಮೇಶ್ ಜಾರಕಿಹೊಳಿ ತೊಗೊಂಡಿದ್ದಾರೆ, ನಾವು ತೊಗೊಂಡಿದ್ದೀವಿ. ನೋಡಿ, ನಿನ್ನೆ ಅದಕ್ಕೆ ನಾನು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ, ಗೋಕಾಕದಲ್ಲೇ ಹೇಳಿದ್ದೇನೆ. ಸ್ಪಷ್ಟ ಇದೆ, ನಾವೆಲ್ಲರನ್ನು ಇಟ್ಕೊಂಡು ಚುನಾವಣೆ ಹೋಗ್ತೀವಿ, ಈ ಚುನಾವಣೆಯನ್ನು ಎದುರಿಸ್ತೀವಿ, ಗೆಲ್ತೀವಿ. ನಮ್ಮೆಲ್ಲರೂ ನಮ್ಮದು ಗುರಿ ಸತೀಶ್ ಜಾರಕಿಹೊಳಿ, ನಮ್ಮ ಬಾಲಚಂದ್ರ ಅವ್ರಿಗೆ ಬೈದು ಬೈದು ಅವ್ರದ್ದು ಹೆಸರು ಬರ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು ಇರಲಿ, ರಮೇಶ್ ಜಾರಕಿಹೊಳಿ ಅವ್ರದ್ದು, ಎಲ್ಲರದ್ದು ಗುರಿ ಒಂದೇ ಇದೆ. ಮುಂದಿನ 18ಕ್ಕೆ 18 ಸ್ಥಾನ ಇಲ್ಲಿ ಗೆಲ್ಲಬೇಕು, ರಾಜ್ಯದಲ್ಲಿ 150 ಸ್ಥಾನ ಗೆಲ್ಲಬೇಕು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಣ್ಣನಿಗೆ ರಾಜಕೀಯ ಸನ್ಯಾಸ ತೋರಿಸಬೇಕು ಅಂತ ಹೇಳುವಂಥ ಸವಾಲನ್ನು ರಮೇಶ್ ಜಾರಕಿಹೊಳಿ ತೊಗೊಂಡಿದ್ದಾರೆ, ನಾವು ತೊಗೊಂಡಿದ್ದೀವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.